ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಎಫ್ ಡಿ ಎ, ಎಸ್ ಡಿ ಎ, ಕೆ ಎಸ್ ಆರ್ ಪಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾದ ಪ್ರಶ್ನೆಗಳಾಗಿವೆ. ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಪುರಂದರದಾಸರವರಿಗೆ ಕರೆಯಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಶ್ರವಣ ಬೆಳಗೊಳ ಡ್ಯಾಸ್ಗೆ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಜೈನರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬೇಲೂರು ಮತ್ತು ಹಳೆಬಿಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು? ಇದಕ್ಕೆ ಸರಿಯಾದ ಉತ್ತರ ಹೊಯ್ಸಳರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದವರು ಡ್ಯಾಸ್ತ ಆಡಳಿತಗಾರನಾಗಿದ್ದ? ಇದಕ್ಕೆ ಸರಿಯಾದ ಉತ್ತರ ಬಿಜಾಪುರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಕನ್ನಡದ ಪ್ರಥಮ ಚಲನಚಿತ್ರ? ಇದಕ್ಕೆ ಸರಿಯಾದ ಉತ್ತರ ಸತಿ ಸುಲೋಚನ. ಸತಿ ಸುಲೋಚನ ಕನ್ನಡದ ಪ್ರಥಮ ಚಲನಚಿತ್ರವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು? ಬೇಲೂರಿನಲ್ಲಿರುವ ಪ್ರಖ್ಯಾತ ಮಂದಿರ ಚನ್ನಕೇಶವ ಮಂದಿರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು? ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಂದ ನಿರ್ಮಿಸಲಾಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ 1767. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ಜರುಗಿತ್ತು. ಅಂದರೆ ಆಂಗ್ಲೋ ಮೈಸೂರು ಯುದ್ಧ, ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ಜರುಗಿವೆ. ಅದರಲ್ಲಿ ಪ್ರಥಮವಾಗಿ 1767ರಲ್ಲಿ ಮೊದಲನೇದು, ಇದು ಮದ್ರಾಸ್ ಒಪ್ಪಂದದಿಂದ ಮುಕ್ತಾಯವಾಯಿತು. ನೆಕ್ಸ್ಟ್ ಎರಡನೇದು, 1780ರಿಂದ 1784ವರೆಗೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿತ್ತು, ಇದು ಮಂಗಳೂರು ಒಪ್ಪಂದದಿಂದ ಮುಕ್ತಾಯವಾಯಿತು. ನೆಕ್ಸ್ಟ್ ಮೂರನೇದು, 1790ರಿಂದ 1792ರವರೆಗೆ ಜರುಗಿತ್ತು, ಇದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಮುಕ್ತಾಯಗೊಳಿತು. ನೆಕ್ಸ್ಟ್ ಕೊನೆ ನಾಲ್ಕನೇ ಯುದ್ಧ 1799ರಲ್ಲಿ ಜರುಗಿತ್ತು. ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟೀಪು ಸುಲ್ತಾನ ನಿಧನ ಹೊಂದರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಖಿಲಾಫತ್ ಚಳುವಳಿಯನ್ನು ಡ್ಯಾಸ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಟರ್ಕಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂಪತ್ತಿನ ಬರಿದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು? ಇದಕ್ಕೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಸಂಪತ್ತಿನ ಬರಿದಾಗುವ ಈ ಸಿದ್ಧಾಂತ ಬರೆದವರು ದಾದಾಬಾಯಿ ನವರೋಜಿ. ಇವರು ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಥವಾ ಭಾರತದ ವೃದ್ಧ ಪಿತಾಮಹ ಎಂದು ದಾದಾಬಾಯಿ ನವರೋಜಿ ರವರಿಗೆ ಕರೆಯಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನು ಡ್ಯಾ ಸ್ಥಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆ.
ಆದರೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಎಂ ಜಿ ರಾನಡೆ ಅಥವಾ ಮಹಾದೇವ್ ಗೋವಿಂದ್ ರಾನಡೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ಡ್ಯಾಸ್ ವರ್ಷದಲ್ಲಿ ಸಹಿ ಮಾಡಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಗಾಂಧಿ ಇರ್ವಿನ್ ಒಪ್ಪನ 1931 ಸಹಿ ಮಾಡಲಾಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಪನ ತಂತು ಡ್ಯಾಸ್ನಿಂದ ಮಾಡಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಟಂಗಸ್ಟನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1 ಕಿಲೋಮೀಟರ್ ಡ್ಯಾಸ್ ಮೈಲಿಯ ಸಮಾನ. ಇದಕ್ಕೆ ಸರಿಯಾದ ಉತ್ತರ 0.62 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಾಜು ಡ್ಯಾಸ್ನ ಮಿಶ್ರಣ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಮರಳು ಮತ್ತು ಸಿಲಿಕೇಟ್ಸ್. ಗಾಜು ಡ್ಯಾಸ್ನ ಮಿಶ್ರಣ ಅಂದರೆ ಮರಳು ಮತ್ತು ಸಿಲಿಕೇಟ್ಸ್ನ ಮಿಶ್ರಣ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಗ್ರಾಫೈಟ್. ಇದು ತುಂಬ ಬಾರಿ ರಿಪೀಟ್ ಕ್ವಶನ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡೆಟರ್ ಆಗಿ ಉಪಯೋಗಿಸಲಾಗುತ್ತದೆ? ಇದು ಕೂಡ ರಿಪೀಟ್ ಕ್ವಶನ್ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಗ್ರಾಫೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಂಪ್ಸ್ ಎಂಬ ರೋಗ ಡ್ಯಾಸ್ನಿಂದ ಉಂಟಾಗುವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ವೈರಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಡ್ಯಾಸ್ ಆಗಿ ಪರಿವರ್ತಿಸುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸ್ವಚ್ಛೆಯಾಗಿರುವ ಸಾರಜನಕ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಓಝೋನ್ ಪದರ. ಓಝೋನ್ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಓಝೋನ್ ಪದರ ಕಂಡುಹಿಡಿದವರು ಫೆಬ್ರಿ ಮತ್ತು ಬ್ಯೂಸೆಸ್. ಪ್ರತಿ ವರ್ಷ ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಗಣಕಯಂತ್ರದ ವೈರಾಣು 1 ಡ್ಯಾಸ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಾಫ್ಟ್ವೇರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಸ್ ಮಾರ್ಗವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬ್ರೌಸರ್ಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಗಣಕಯಂತ್ರ ಕಾರ್ಯಕ್ರಮ ಪರಿವಿಡಿಯ ಭಾಷೆ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಮೈಕ್ರೋಸಾಫ್ಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮೈಕ್ರೋಸಾಫ್ಟ್ ವರ್ಡ್ಸ್ ಡ್ಯಾಸ್ನ 1 ಉದಾಹರಣೆ. ಇದಕ್ಕೆ ಸರಿಯಾದ ಉತ್ತರ ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅನ್ ಡೂ ವಿನ್ ಶಾರ್ಟ್ಕಟ್ ಕೀ ಯಾವುದು? ಇದಕ್ಕೆ ಸರಿಯಾದ ಉತ್ತರ Ctrl+Z. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಮುದ್ರಕಗಳು. ಸ್ನೇಹಿತರೆ, ಹಿಂದೆ ಒಂದು ವಿಡಿಯೋ ಮಾಡಿದೆ, ಕಂಪ್ಯೂಟರ್ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಅದರ ಬಗ್ಗೆ ಔಟ್ಪುಟ್ ಯಾವುದು, ಇನ್ಪುಟ್ ಯಾವುದು ಅಂತ ಎಲ್ಲ ರೀತಿಯಾಗಿ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಂಪ್ಯೂಟರ್ ಬಗ್ಗೆ ಮಾಹಿತಿ ನೀಡಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಕಂಪ್ಯೂಟರ್ ಅಥವಾ ಗಣಕಯಂತ್ರ ಬಗ್ಗೆ 8-10 ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಅದಕ್ಕಾಗಿ ಆ ಕಂಪ್ಯೂಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿ ಎಲ್ಲ ನೀಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋದ ಲಿಂಕ್ ಸ್ನೇಹಿತರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿನಿ ಸ್ನೇಹಿತರೆ, ಅದಕ್ಕೆ ನೀವು ಹೋಗಿ ನೋಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಅಂತರಜಾಲ ತಂತ್ರಜ್ಞಾನದಲ್ಲಿ DNS ಸೂಚಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡೊಮೈನ್ ನೇಮ್ ಸಿಸ್ಟಮ್. ನೆಕ್ಸ್ಟ್ ಇನ್ನೊಂದು ಸ್ನೇಹಿತರ ಪ್ರಶ್ನೆ, ಎಲ್ ಎ ಎನ್ ಡ್ಯಾಸ್ ಅನ್ನು ಸೂಚಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡ್ಯಾಸ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಎರಡು ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೆಟ್ವರ್ಕ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರ ಆಧಾರದ ಮೇಲೆ ಅರ್ಹತೆಯನ್ನು ಡ್ಯಾಸ್ನಲ್ಲಿ ಒದಗಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ 10ನೆಯ ವಿವರ ಪಟ್ಟಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಟೆರಾಬೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಇದನ್ನು ಡ್ಯಾಸ್ನಲ್ಲಿ ಖಾತ್ರಿಪಡಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ಇಪ್ಪತ್ತೊಂದನೇ ತಿದ್ದುಪಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡ್ಯಾಸ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ 4ನೆಯ ಭಾಗ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿ ಇಚ್ಛೆಯನ್ನು ಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಸ್ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಶಾಸಕಾಂಗ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮತದಾನ ಕನಿಷ್ಠ ವಯಸ್ಸು ಡ್ಯಾಸ್ ಅಂದರೆ 18 ವರ್ಷ ಮತದಾನ ಮಾಡಲು ಅರ್ಹತೆ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಸ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 6 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ನಮ್ಮ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಟ್ಯಾಗೂರ್. ಇವರಿಗೆ 1913 ಸಾಹಿತ್ಯ ಎಂಬ ಕ್ಷೇತ್ರದಲ್ಲಿ ಗೀತಾಂಜಲಿ ಎಂಬ ಕೃತಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಸ್ ಇದೆ ಅಂದರೆ 25 ಸರಿಯಾದ ಉತ್ತರ. ಅಂದರೆ ಲೋಕಸಭೆ ಚುನಾವಣೆಗೆ ನಿಲ್ಲಲು ಅಭ್ಯರ್ಥಿಗೆ ಕನಿಷ್ಠ 25 ವರ್ಷಗಳಾಗಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಡ್ಯಾಸ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ. ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು? ಇದಕ್ಕೆ ಉತ್ತರ, RBI ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಯ ಸಾಲವನ್ನು ನೀಡುವುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಡ್ಯಾಸ್. ಇದಕ್ಕೆ ಸರಿಯಾದ ಉತ್ತರ ವಿರೋಧ ಪಕ್ಷದ ನಾಯಕರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಆದಾಯ ತೆರಿಗೆ ಒಂದು ಡ್ಯಾಸ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನೇರ ತೆರಿಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಜಿ ಎನ್ ಪಿ ಅರ್ಥಶಾಸ್ತ್ರದಲ್ಲಿ ಡ್ಯಾಸ್ ಅನ್ನು ಸೂಚಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್. GNP ಅರ್ಥ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ GNP ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬಿ ಎಸ್ ಇ ಡ್ಯಾಸ್ ಅನ್ನು ಸೂಚಿಸುತ್ತದೆ.
ಇದಕ್ಕೆ ಸರಿಯಾದ ಉತ್ತರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ SEPI ಅಂದರೆ ಶೇಬಿ. ಶೇಬಿ ಸರಿಯಾದ ಉತ್ತರ ಆಗಿದೆ. ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಅಂದರೆ ಅದು ಶೇಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.